ಕೂಡ ಕಾಂಗ್ರೆಸ್ ಬರ್ತಾರೆ ಅಂತ ಮಾತುಗಳು ಕೇಳಿ ಬರ್ತಾ ಇದ್ದಾರೆ. ಸೋಮಶೇಖರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರೆ ಅಂತಕ್ಕಂಥದ್ದು ಊಹಾಪೋಹ. ಆ ತರದ ಯಾವುದೇ ತರದ ಬೆಳವಣಿಗೆಗಳು ರಾಜಕೀಯವಾಗಿ ಆಗಿಲ್ಲ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಬೆಂಗಳೂರು ಉಸ್ತುವಾರಿ ಸಚಿವರು, ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಉಸ್ತುವಾರಿ ಸಚಿವರಾಗಿದ್ದರಿಂದ, ಬಿ ಡಿ ಎ ಅವರ ವ್ಯಾಪ್ತಿಗೆ ಬರೋದ್ರಿಂದ ಅವ್ರ ಲೇಔಟ್ ನೋಡಕ್ ಬಂದಿದ್ರೆ ಹೊರತು ಅದರಲ್ಲಿ ಯಾವುದೇ ರಾಜಕೀಯ ಇಲ್ಲ. ನಾನು ಈ ಕ್ಷೇತ್ರದ ಯಶವಂತಪುರ ಕ್ಷೇತ್ರದ ಮತದಾರ. ನಾನು ವಾಸ ಇರತಕ್ಕಂಥದ್ದು ಎಲ್ಲ ಚಿಕ್ಕನಹಳ್ಳಿ ತಾವರೆಕೆರೆ ಹೋಬಳಿ. ಸಹಜವಾಗಿ ನಮ್ಮ ಸ್ನೇಹಿತರೆಲ್ಲ ಸಿಗ್ತೀನಿ ಅಂದರು, ಅದಕ್ಕೋಸ್ಕರ ಮಾತನಾಡಕ್ ಬಂದಿದ್ದೀನಿ. ಸೋಮಶೇಖರ್ ಅವರು ಕಾಂಗ್ರೆಸ್ ಸೇರ್ತಾರೆ ಅನ್ನೋಂಥ ಮಾಹಿತಿ ನನಗಿಲ್ಲ. ಕಾಂಗ್ರೆಸ್ ಸ್ವಾಗತ ಮಾಡ್ತೀರಿ? ಕಾಂಗ್ರೆಸ್ ಪಕ್ಷಕ್ಕೆ ಯಾರೇ ಬಂದರೂ ಸ್ವಾಗತ ಮಾಡ್ತೀವಿ. ಸೋಮಶೇಖರ್ ಅಂತ ಅಲ್ಲ, ಬಿಜೆಪಿ JDS ಇಂದ ಯಾರೇ MLA ಬರಲಿ, ಮುಖಂಡರುಗಳು ಬರಲಿ, ಸ್ವಾಗತ ಮಾಡೋದು ಆ ಪಕ್ಷದ ಒಬ್ಬ ಶಾಸಕನಾಗಿ ಒಬ್ಬ ಕಾರ್ಯಕರ್ತನಾಗಿ ಸ್ವಾಗತ ಬಯಸೋದು ಸ್ವಾಭಾವಿಕ, ಬಯಸ್ತೀನಿ. ಸೋಮಶೇಖರ್ ಏನಾದರೂ ಕಾಂಗ್ರೆಸ್ ಸೇರ್ತಕ್ಕಂಥ ಸಂದರ್ಭ ಬಂದರೆ ನಾನೇ ನಿಮ್ಮ ಪ್ರೆಸ್ ಮೀಟ್ ಮಾಡಿ ನಾನೇ ತಿಳಿಸ್ತೀನಿ ನಿಮ್ಗೆ ವಿಚಾರ. ವಿಶ್ವಾಸ, ನಾನು ಅವ್ರ ಜೊತೆಲಿ ಇದ್ದವನು, ರಾಜಕಾರಣ ಮಾಡಿದಂಥವನು, ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂಥವನು, ನನ್ನನ್ನು ರಾಜಕಾರಣವಾಗಿ ಬಹಳ ಎತ್ತರಕ್ಕೆ ಬೆಳೆಸಿದ್ದಾರೆ, ಅದ್ರಲ್ಲಿ ಅವ್ರ ಪಾತ್ರನೂ ಐತೆ, ಮಾತಾಡ್ತೀನಿ. ವಿಶ್ವಾಸ ಆಹ್ವಾನ ಕೊಡ್ಬೋದಲ್ಲ ಸರ್, ಅದನ್ನೆಲ್ಲ ಚರ್ಚೆ ಮಾಡ್ತೀವಿ. ಈಗೇನು ನನಗೇನು ಜವಾಬ್ದಾರಿ ಕೊಟ್ಟಿಲ್ಲ DK ಶಿವಕುಮಾರ್ ಅವರು ಸಾಹೇಬರು, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜವಾಬ್ದಾರಿ ಕೊಟ್ಟರೆ ಆ ಕೆಲಸನ ಯಶಸ್ವಿಯಾಗಿ ನಿರ್ವಹಿಸ್ತೀನಿ.